ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇವತ್ತು ನಾನು ತಾಂಬೂರ್ ಸ್ಟಿಚ್ ಅಂತ ಬರುತ್ತೆ, ಚೈನ್ ಸ್ಟಿಚ್ ಯೂಸ್ ಮಾಡಿ ಹಾಕುವಂಥದ್ದು, ಅದನ್ನು ಹೇಳ್ತೀನಿ ಯಾವ ರೀತಿ ಹಾಕೋದು ಅಂತ. ಇದನ್ನು ಈ ಸ್ಟಿಚ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಖಾಲಿ ಸ್ಪೇಸ್ ಇರುತ್ತಲ್ಲ ಆ ಜಾಗನ ಫಿಲ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಈ ಫಿಲ್ ಮಾಡಲಿಕ್ಕೆ ಭಾಳಷ್ಟು ಸ್ಟಿಚಸ್ನ ಯೂಸ್ ಮಾಡ್ತೀವಿ, ಬಟ್ ಒನ್ ಆಫ್ ದಿ ಬೆಸ್ಟ್ ಸ್ಟಿಚ್ ಇನ್ ದಟ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಎರಡು ರೀತಿಯಲ್ಲಿ ಯೂಸ್ ಮಾಡ್ತೀವಿ ಫಿಲ್ ಮಾಡಲಿಕ್ಕೆ. ಒಂದು ಔಟ್ಲೈನಿಂದ ಫಿಲ್ ಮಾಡ್ತಾ ಸೆಂಟರಿಗೆ ಎಂಡ್ ಮಾಡೋದು, ಇಲ್ಲಾಂದರೆ ಒಂದು ಸೆಂಟರಿಂದ ಸ್ಟಾರ್ಟ್ ಮಾಡಿ ಔಟ್ಲೈನಿಗೆ ಎಂಡ್ ಮಾಡೋದು. ಅದನ್ನು ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಹೇಳಿ. ಸೊ ಎರಡರಲ್ಲಿ ಯಾವ ಮೆಥಡ್ ಆದರೂ ಫಾಲೋ ಮಾಡ್ಬೋದು, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನಿಸುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಔಟ್ಲೈನ್ ಹಾಕ್ಕೊಂಡು ಫಸ್ಟು ಔಟ್ಲೈನ್ ಹಾಕ್ಕೋತಿದ್ದೀನಿ, ಇಲ್ಲಿ ಔಟ್ಲೈನ್ ಹಾಕ್ಕೋತೀನಿ ಫಸ್ಟು. ಎರಡು ಮೆಥಡ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಓಕೆ, ಇದು ಔಟ್ಸೈಡಿಂದ ಸ್ಟಾರ್ಟ್ ಮಾಡಿ ಔಟ್ಲೈನಿಂದ ಸ್ಟಾರ್ಟ್ ಮಾಡಿ ಸೆಂಟ್ರಿಗೆ ಎಂಡ್ ಮಾಡ್ತೀನಿ. ಇದು ನಾನು ಸೆಂಟ್ರಿಂದ ಸ್ಟಾರ್ಟ್ ಮಾಡಿ ಔಟ್ಲೈನ್ಗೆ ಎಂಡ್ ಮಾಡ್ತೀನಿ. ಸೊ ಎರಡನ್ನು ನಾನು ತೋರಿಸ್ತೀನಿ, ನೀವು ಡಿಫ್ರೆನ್ಸ್ ಕೂಡ ನೋಡ್ಬೋದು ಎರಡದ್ದು ಹೇಗಿರುತ್ತೆ ಅಂತ. ಸ್ಟಾರ್ಟ್ ಮಾಡಿದೆ ಈಗ ರೀತಿ. ಇದನ್ನು ಹಾಕುವಾಗ ಈಗ ಔಟ್ಲೈನಿಂದ ಅದರ ಪಕ್ಕಕ್ಕೇ ಹಾಕಬೇಕು. ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಆಯಿತು ಅಥವಾ ಅಲ್ಲಿ ಸ್ಪೇಸ್ ಅಥವಾ ಖಾಲಿ ಜಾಗ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಆದಷ್ಟು ಪಕ್ಕ ಪಕ್ಕ ಹಾಕೋದೇ ಬೆಟರು. ಓಕೆ, ಈಗ ಇದು ಎಂಡ್ ಆಯಿತು, ನಾಟ್ ಹಾಕೋತಿದ್ದೀನಿ. ನಾಟ್ ಹಾಕಿದ್ಮೇಲೆ ಯಾವಾಗಲೂ ಸ್ವಲ್ಪ ದಾರನ ಎಳೆದ್ಬಿಟ್ಟು ಚೆಕ್ ಮಾಡಬೇಕು. ಇದು ನಾನು ಸೆಂಟ್ರ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಸ್ಟಾರ್ಟ್ ಮಾಡಿ ಔಟ್ಲೈನಿಗೆ ಎಂಡ್ ಮಾಡೋದಿದು. ಇದು ಕೂಡ ಈಸಿಯಾಗಿರೋ ಸ್ಟಿಚ್ ಅಂತಲೇ ಹೇಳ್ಬೋದು. ಆಮೇಲೆ ಇದನ್ನು ಲೀಫ್ ಫಿಲ್ಲಿಂಗಿಗಾದರೂ ಯೂಸ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಡಿಸೈನ್ ಇರುತ್ತೆ ಲೈಕ್ ಗೊಂಬೆ, ಕೃಷ್ಣ ಈ ಥರ ಯಾವುದಾದ್ರೂ ಡಿಸೈನ್ ಇತ್ತು ಅಂದರೆ ಅದನ್ನು ಫಿಲ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ 80% ನಾವು ಇದನ್ನು ಯೂಸ್ ಮಾಡ್ತೀವಿ. ಇದು ವಿಡಿಯೋ ಎಂಡಲ್ಲಿ ಕೂಡ ನಾವು ತೋರಿಸ್ತೀನಿ ನಾನು ಯಾವ ರೀತಿ ಇದನ್ನ ಯೂಸ್ ಮಾಡೋದು ಅಂತ ಹೇಳಿ. ನೀವು ಬಿಗಿನರ್ಸ್ ಆಗಿದ್ರಿ ಅಂತ ಹೇಳಿದರೆ ಇದು ಫಸ್ಟ್ ಟೈಮ್ ಪರ್ಫೆಕ್ಟಾಗಿ ಬರೋದಿಲ್ಲ ಇದು. ಸೊ ಅದೇನಾದರೂ ಪರ್ಫೆಕ್ಟ್ ಆಗಿರಲಿಲ್ಲ, ನೀಟ್ ಆಗಿರಲಿಲ್ಲ ಅಥವಾ ಫಿನಿಷಿಂಗ್ ನೀಟ್ ಇರಲಿಲ್ಲ ಅಂತ ಹೇಳಿದರೆ ಮತ್ತೆ ಪ್ರ್ಯಾಕ್ಟೀಸ್ ಮಾಡಲೇಬೇಕು. ಇದು ವರ್ಕ್ ಫಿನಿಷಿಂಗ್ ಅಥವಾ ನೀಟಾಗಿತ್ತು ಅಂತ ಹೇಳಿದರೆ ಮಾತ್ರ ಚೆನ್ನಾಗಿ ಕಾಣಿಸೋದು. ಸೊ ಅದು ಚೆನ್ನಾಗಿ ಬಂದಿರಲಿಲ್ಲ ಅಂತ ಹೇಳಿದರೆ ನೀವು ದಾರನ ಎಳೆದ್ಬಿಡಿ, ಮತ್ತೆ ಸ್ಟಾರ್ಟ್ ಮಾಡಿ. ಸೊ ಈಗ ಇದು ಕಂಪ್ಲೀಟ್ ಆಗಿದೆ. ಇದು ಔಟ್ಲೈನಿಂದ ಸ್ಟಾರ್ಟ್ ಮಾಡಿದೆ ಫಸ್ಟ್ ಒನ್ನು, ಇದು ಸೆಕೆಂಡ್ ಇದೆಯಲ್ಲ ಇದು ಸೆಂಟ್ರಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಈ ರೀತಿ ಕಾಣಿಸುತ್ತೆ. ನಿಮ್ಗೆ ಯಾವುದು ಮೆಥಡ್ ಈಸಿ ಅನಿಸುತ್ತಲ್ಲ ನೀವು ಅದನ್ನು ಫಾಲೋ ಮಾಡ್ಬೋದು. ಸ್ವಲ್ಪ ಕೂಡ ಬಟ್ಟೆ ಕಾಣಿಸ್ಬಾರ್ದು ಆ ರೀತಿಯಾಗಿ ಇದನ್ನ ಹಾಕಬೇಕು. ಸೊ ಇದನ್ನು ಸ್ಟಿಚ್ ಯೂಸ್ ಈ ಸ್ಟಿಚ್ನ ಯೂಸ್ ಮಾಡಿಕೊಂಡು ಹಾಕಿರೋದು ಎಕ್ಸಾಂಪಲ್ ಇಲ್ಲಿದೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.